ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನವೀಕರಿಸಿದ ಡಯಾಲಿಸಿಸ್ ಘಟಕದ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಹೊಸದುರ್ಗ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಶಾಸಕ ಬಿಜಿ ಗೋವಿಂದಪ್ಪನವರು ಡಯಾಲಿಸಿಸ್ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದರು ಮತ್ತು 2.5 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಈ ಕೇಂದ್ರಕ್ಕೆ ಚಾಲನೆ ನೀಡಲು ಜಿಲ್ಲಾ ಮಟ್ಟದಲ್ಲಿ ಚರ್ಚಿಸಿ ಅನುಷ್ಠಾನಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೊಸದುರ್ಗ ಸಾರ್ವಜನಿಕ ಆಸ್ಪತ್ರೆ ವತಿಯಿಂದ ಈ ದಿವಸ ಡಯಾಲಿಸಿಸ್ ಸೆಂಟ್ರನ್ನು ಪುನರ್ ಪ್ರಾರಂಭ ಮಾಡಿ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳಿಗೆ ಹೆಚ್ಚು ಉಪಯುಕ್ತ ಆಗ್ತಕ್ಕಂಥ ಈ ಒಂದು ಕೆಲಸವನ್ನು ಆಸ್ಪತ್ರೆಯ ಅಧಿಕಾರಿಗಳಾದಂಥ ಸಂಜಯ್ ಡಾಕ್ಟರು ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತಗೊಂಡು ಪ್ರತಿ ಕಾರ್ಯಕ್ರಮವನ್ನು ಅಸೆಸ್ ಮಾಡಲಿಕ್ಕೆ ಕಾರಣಕರ್ತಿರತಕ್ಕಂಥ ಮಾತನ್ನು ಹೇಳ್ತಾ ಶಾಸಕರಾಗಿ ಆಯ್ಕೆಯಾಗಿ ಬಂದಮೇಲೆ ಮೊದಲನೇ ಬೇಡಿಕೆ ಡಯಾಲಿಸಿಸ್ ಸೆಂಟ್ರು. ಭಾಳಷ್ಟು ಜನ ರೋಗಿಗಳು ಡಯಾಲಿಸಿಸ್ ಬಗ್ಗೆ ಭಾಳ ನೋವಿನಿಂದ ಮಾತಾಡ್ತಿದ್ರು. ಇಲ್ಲಿಂದ ತುಮಕೂರಿಗೆ ಹೋಗ್ಬೇಕು, ಚಿತ್ರದುರ್ಗಕ್ಕೆ ಹೋಗ್ಬೇಕು, ದಾವಣಗೆರೆಗೆ ಹೋಗ್ಬೇಕು, ಶಿವಮೊಗ್ಗಕ್ಕೆ ಹೋಗ್ಬೇಕು, ಅಲ್ಲೋಗಿ ನಾವು ಬಡವರು ಹೋಗಿ ಬರೋ ಖರ್ಚುಗಳು ಕೊಟ್ಕೊಂಡು ಪೇಷಂಟ್ ನಿರ್ವಹಣೆ ಮಾಡ್ಕೊಂಡು ಕಷ್ಟ ಆಗ್ತಾಯಿದೆ, ನಮಗೆ ಸಾಧ್ಯನೇ ಆಗ್ತಾಯಿಲ್ಲ ಅಂತಕ್ಕಂಥ ಮಾತನ್ನು ಭಾಳಷ್ಟು ಒತ್ತಾಯಪೂರ್ವಕವಾಗಿ ನೋಂದ್ಕೊಂಡು ಹೇಳ್ತಿದ್ರು. ಈ ಒಂದು ವಿಚಾರವನ್ನು ಚಿತ್ರದುರ್ಗ ಜಿಲ್ಲಾ KDP ಸಭೆಯಲ್ಲಿ ನಮ್ಮ ಜಿಲ್ಲಾ ಎಲ್ಲ ಅಧಿಕಾರಿಗಳು ಎಲ್ಲ ಶಾಸಕರು ಮಂತ್ರಿಗಳ ಮಧ್ಯೆ ಪ್ರಸ್ತಾಪಿಟ್ಟಾಗ ಇದಕ್ಕೇನಾದರೂ ಒಂದು ಚಿಕಿತ್ಸೆ ಮಾಡಬೇಕು ಅಂತೇಳಿ, ಇದು ಜಿಲ್ಲಾ ಇಶ್ಯೂ, ನಮ್ಮ ತಾಲೂಕಿನ ಒಂದೇ ಅಲ್ಲ, ಜಿಲ್ಲೆ ಬಗ್ಗೆನೇ ಮಾತಾಡಿದಂಥ ಸಂದರ್ಭದಲ್ಲಿ ಇದಕ್ಕೆ ಕಾಯಕಲ್ಪ ಮಾಡಬೇಕು ಅಂತೇಳಿ ಒಂದು ಡಯಾಲಿಸಿಸ್ ಮಿಷಿನ್ ಒಂದನ್ನು ಕಳಿಸ್ಲಿಕ್ಕೆ ಪ್ರಯತ್ನ ಪಟ್ಟರು. ಅದಾದಮೇಲೆ ಮತ್ತೆ 3, 4, 5 ಇತರ ಈಗ 5 ಮಿಷಿನ್ಗಳನ್ನ ಓಪನ್ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಒಂದು ದಿವಸಕ್ಕೆ 12 ರೋಗಿಗಳನ್ನು ಇಲ್ಲಿ ನಾವು ಡಯಾಲಿಸಿಸ್ ಮಾಡಬಹುದು ಅಂತಕ್ಕಂಥ ವಿಚಾರದ ಪ್ರಸ್ತಾಪ ಮಾಡಿದ್ದಾರೆ. ಇದರಲ್ಲಿ 1 ಪಾಸಿಟಿವ್ ಮತ್ತು ಉಳಿದಂಥ ನೆಗೆಟಿವ್. ಪಾಸಿಟಿವ್ ನೇಚರ್ಗೂ ನೆಗೆಟಿವ್ ನೇಚರ್ಗೂ ಏನು ಡಿಫ್ರೆನ್ಸ್ ಅಂತ ಕೇಳಿದಾಗ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಿರ್ದಿಷ್ಟವಾದ ಕಾಯಿಲೆಗಳೇನಿರ್ತವೆ, ಆ ನಿರ್ದಿಷ್ಟವಾದ ಕಾಯಿಲೆ ಇರ್ತಕ್ಕಂಥ ವ್ಯಕ್ತಿ ಡಯಾಲಿಸಿಸ್ಗೆ ಒಳಪಡೋದೇ ಪಾಸಿಟಿವ್. ಮಾಮೂಲಿಯಾಗಿ ಬಂದು ತೋರಿಸಿರ್ತಕ್ಕಂಥ ನೆಗೆಟಿವ್ ಪೇಷೆಂಟ್ಗಳು ಅವ್ರು ಜಾಸ್ತಿ ಇದ್ದಾವೆ ಅಂತಕ್ಕಂಥ ವಿಷಯವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಒಟ್ಟಾರೆ ಡಯಾಲಿಸಿಸಿಗೆ ಬರ್ತಕ್ಕಂಥ ಎಲ್ಲ ರೋಗಿಗಳನ್ನು ಸಮಾನವಾಗಿ ಕಂಡು ಅವರೆಲ್ಲರೂ ಕೂಡ ಹತ್ತಿರದ ಆಸ್ಪತ್ರೆ ಹೊಸದುರ್ಗ, ಇಲ್ಲಿ ಬಂದಂಥವರೆಲ್ಲರೂ ಕೂಡ ನಿಗಾ ನೋಡಿ ಬೇಗನೆ ಇದಕ್ಕೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳನ್ನು ಮಾಡಿ ನೋಡಿ ಕಳಿಸ್ತಕ್ಕಂಥದ್ದು ಆಸ್ಪತ್ರೆ ವೈದ್ಯಾಧಿಕಾರಿಗಳು ಮತ್ತು ಎಲ್ಲ ಉಳಿದಂಥ ಎಲ್ಲ ಸ್ಟಾಫ್ನ ಜವಾಬ್ದಾರಿಯಾಗಿರುತ್ತೆ. ಈ ಜವಾಬ್ದಾರಿನ ಅರ್ಥ ಕೆಲಸ ಮಾಡಿದರೆ ಎಲ್ಲರೂ ಕೂಡ ಖುಷಿಯಾಗಿ ಹೊಸದುರ್ಗ ಆಸ್ಪತ್ರೆ ಚೆನ್ನಾಗಿದೆ, ಚೆನ್ನಾಗಿ ನೋಡ್ಕೊಳ್ತಾರೆ, ಒಳ್ಳೆಯ ಭಾವನೆಯ ಮಾತುಗಳನ್ನು ಆಡ್ತಾರೆ. ಇಲ್ಲಾಂದರೆ ಆಸ್ಪತ್ರೆ ಬಗ್ಗೆ ಕೆಟ್ಟ ಮಾತುಗಳನ್ನ ಆಡಿದಾಗ ನಮಗೂ ಅದರ ದೋಷ, ನಿಮಗೂ ಅದರ ದೋಷ, ಮತ್ತು ಆಡಳಿತ ವೈದ್ಯಾಧಿಕಾರಿಗಳು ಇದು ತಟ್ಟುತ್ತೆ. ಯಾವುದೂ ಬರ್ದಂಗೆ ಮಾಡ್ಕೋಬೇಕು ಅಂದರೆ ಪ್ರೀತಿಯಿಂದ ಬಂದಂಥ ಪೇಷೆಂಟ್ಗಳನ್ನ ಆತ್ಮೀಯವಾಗಿ ಪ್ರೀತಿಯಿಂದ ಕಂಡು ಕಳಿಸ್ತಕ್ಕಂಥ ಒಂದು ಹೊಣೆಗಾರಿಕೆ ಇವೆಲ್ಲರೂ ಕೂಡ ಬರಬೇಕು. ಬಹುಶಃ ಈ ಮನುಷ್ಯ ಜೀವಿ ಹುಟ್ಟಿದಾಗ ಹೆಸರಿಟ್ಕೊಂಡೇ ಹುಟ್ಟಲ್ಲ, ಹುಟ್ಟಿದಾಗ ಹೆಸರಿಟ್ಟಿರ್ತಾರೇನಪ್ಪ, ಸುಮ್ಮನೆ ಭೂಮಿಗೊಬ್ಬ ಒಂದು ಆಕಾರ ಮನುಷ್ಯನ ಆಕಾರದಲ್ಲಿ ಹುಟ್ಟು ಹುಡ್ತೀವಿ. ಹುಟ್ಟಿದ ಮೇಲೆ ಎಲ್ಲ ಸುಖ ಸಂಪತ್ತುಗಳು ಅನುಭವಿಸಿದ ಮೇಲೆ ಹೋಗ್ತೀವಿ. ಒಂದು ದಿವಸ ಹೋಗ್ಬೇಕಾದ್ರೆ ಇದಿರಲ್ಲ, ಹೆಸರಿರುತ್ತೆ. ಹೆಸರಿಲ್ದಂಗೆ ಹುಟ್ಟಿರೋ ಮನುಷ್ಯ
ಹೆಸರಿಟ್ಕೊಂಡು ಸಾಯ್ತಾನೆ. ಹೌದೇನಪ್ಪ, ಅದು ಹಾಕ್ಬೇಕು. ಎಂದ್ರೆ ಶಿವಣ್ಣ ಹೆಸರಿಲ್ದಂಗೆ ಹುಡ್ತೀವಿ, ಸತ್ತಾಗ ಹೆಸರಿಲ್ದಂಗೆ ಸಾಯ್ ಹೆಸರಿಟ್ಕೊಂಡು ಸಾಯ್ಬೇಕು. ಹುಟ್ಟಬೇಕಾದ್ರೆ ಹೆಸರಿರಲ್ಲ, ಸಾಯ್ಬೇಕಾದ್ರೆ ಹೆಸರಿರುತ್ತೆ. ಇದನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸ ನಮ್ಮದು. ಆಸ್ಪತ್ರೆ ವೈದ್ಯಾಧಿಕಾರಿಗಳು ಬರ್ತಕ್ಕಂಥ ಪೇಷಂಟ್ಗಳನ್ನು ಚೆನ್ನಾಗಿ ನೋಡಿ ಅವ್ರನ್ನ ಸಂತೈಸಿ ಕಳಿಸಿದರೆ ಅವ್ರ ಹೆಸರು ಕೂಡ ಅಜರಾಮಜರ ಉಳ್ಕೊಳ್ಕಾಣುತ್ತೆ. ಎಲ್ಲರೂ ಕೂಡ ಪ್ರೀತಿಯಿಂದ ಗೌರವಿಸಿ ಒಳ್ಳೆ ಡಾಕ್ಟ್ರು ಚೆನ್ನಾಗಿ ಕೆಲಸ ನೋಡ್ತಾರೆ, ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಅಂಥ ಹೆಸರಿಗೋಸ್ಕರನೇ ಕೆಲಸ ಮಾಡಿ ಸೇವೆ ಮಾಡ್ಬೇಕು. ಸೇವೆ ಯಾರು ಹೆಚ್ಚು ಜನೋಪಯೋಗಿ ಸೇವೆಗಳನ್ನು ಮಾಡ್ತಾರೆ ಅವ್ರ ಹೆಸರು ಉಳ್ಕೊಂಡಿರುತ್ತೆ. ನೀವು ಬರ್ತಕ್ಕಂಥವ್ರನ್ನ ಪ್ರೀತಿಯಿಂದ ಕಂಡು ಪ್ರೀತಿಯಿಂದ ಮಾತಾಡಿಸಿದರೆ ಅರ್ಧ ಕಾಯಿಲೆ ಗುಣವಾಗಿರುತ್ತೆ. ಡಾಕ್ಟ್ರು ಮಾತಾಡಿಸೋದ್ರಿಂದ ಅರ್ಧ ಕಾಯಿಲೆ ಗುಣವಾಗಿರುತ್ತೆ. ಅಂಥ ಒಂದು ವೃತ್ತಿಯನ್ನು ಮಾಡಿರಿ. ಈ ಸೆಂಟ್ರು ಡಯಾಲಿಸಿಸ್ ಸೆಂಟ್ರು ಉನ್ನತ ಬೆಳೀಲಿ. ಇನ್ನೇನಾದರೂ ಸಮಸ್ಯೆ ತಲೆದೋರಿದ್ರೆ ನೀವು ಕ್ಲಿಯರ್ ಮಾಡ್ಕೊಳಕ್ಕೆ ಅವಕಾಶ ಇದೆ, ಮಾಡ್ಕೊಳ್ರಿ. ಆಗಿಂದ ನಮ್ಗೆ ತಿಳಿಸ್ರಿ, ನಾವು ನಿಮ್ಮ ಜೊತೆಗೂಡಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸಿ ಸಂಜೆ ಆದರೂ ನೀವು ಎಲ್ಲರೂ ಕೂಡ ಇದ್ದು ಈ ಒಂದು ಘಟಕವನ್ನು ಉದ್ಘಾಟನೆ ಮಾಡಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಪ್ರಾರಂಭವಾಗಿರುವ ಈ ಡಯಾಲಿಸಿಸ್ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂಜಯ್, ಪುರಸಭಾ ಮುಖ್ಯಾಧಿಕಾರಿ ತಿಮ್ಮರಾಜು, ಮುಖಂಡರಾದ ಆಗ್ರೋ ಶಿವಣ್ಣ, ಇಟ್ಟಿಗೆಹಳ್ಳಿ ರಾಜಣ್ಣ, ಕೆಸಿ ನಿಂಗಪ್ಪ, ದೀಪಿಕಾ ಸತೀಶ್, ಪುರಸಭಾ ಸದಸ್ಯರಾದ ಜಾಫರ್ ಸಾದಿಕ್, ಶಂಕರಣ್ಣ ಮತ್ತು ಆರೋಗ್ಯ ರಕ್ಷಾ ಸಮಿತಿಯ ದಳವಾಯಿ ವೆಂಕಟೇಶ್, ದ್ಯಾಮಣ್ಣ, ಜಿ ಅರುಣಕುಮಾರಿ ಸೇರಿದಂತೆ ವೈದ್ಯಾಧಿಕಾರಿಗಳು ಮತ್ತು ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಈ ದಿನ ಏನು ಸುಮಾರು 2.5 ವರ್ಷದಿಂದ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಮತ್ತು ವಸ್ತುರ್ಗಾ ತಾಲೂಕಿಗೆ ಜ್ವಲಂತ ಸಮಸ್ಯೆಯಾಗಿ ಏನು ಪರಿಗಣಿಸಿತ್ತು, ಏನು ಒಂದು ಡಯಾಲಿಸಿಸ್ ಘಟಕ. ಆ ಡಯಾಲಿಸಿಸ್ ಘಟಕ ಒಂದು ರೀತಿ ಕುಂಟುತ್ತಾ ಸಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಡಯಾಲಿಸಿಸ್ ಘಟಕ ಏನಿದೆ, ರಾಜ್ಯ ಸರ್ಕಾರದ ಅನುದಾನಿತ ಕಾರ್ಯಕ್ರಮ. ಈ ಕಾರ್ಯಕ್ರಮ ಒಟ್ಟು ಈಗ ನವೀಕರಣಗೊಂಡಿರುವಂಥ ಈ ಕಾರ್ಯಕ್ರಮದ ಅಂದಾಜು ವೆಚ್ಚ 1 ಕೋಟಿಗೂ ಹೆಚ್ಚು. ಈ ಕಾರ್ಯಕ್ರಮ ಪ್ರತಿದಿನ ಈಗ ನಾವು ಮೊದಲನೇ ಹಂತದಲ್ಲಿ 3 ಸೈಕಲ್ಗಳಾಗಿ 3 ಹೊಸ ಮಿಷಿನ್ಗಳಾಗಿ ಇಲ್ಲಿ ಪ್ರಾರಂಭ ಮಾಡ್ತೇವೆ. ಆ 3 ಮಿಷಿನ್ನಲ್ಲಿ ಒಟ್ಟು 12 ಜನ ರೋಗಿಗಳಿಗೆ 1 ದಿನಕ್ಕೆ ಡಯಾಲಿಸಿಸನ್ನು ನೀಡಬಹುದು. ಈ ಕಾರ್ಯಕ್ರಮ ಏನಿದೆ ಅಲ್ವಾ, ಡಯಾಲಿಸಿಸ್ ಅನ್ನೋದು ಒಂದು ಕಿಡ್ನಿ ಸಮಸ್ಯೆಯಿಂದ ನಳುತ್ತಿರುವ ರೋಗಿಗಳಿಗೆ ಬಹಳ ಅತ್ಯಮೂಲ್ಯವಾದ ಸಮಸ್ಯೆ. ನಮ್ಮ ವಸ್ತುರ್ಗಾ ನಗರ ಏನಿದೆ, ಒಂದು ಜಿಲ್ಲಾ ಕೇಂದ್ರಕ್ಕೆ ಹೋಗ್ಬೇಕು ಅಂತಂದ್ರೆ ಮಿನಿಮಮ್ 60 ಕಿಲೋಮೀಟ್ರು, ಶಿವಮೊಗ್ಗ ಕಡೆ ಹೋಗ್ಬೇಕು ಅಂತಂದ್ರೆ ಮಿನಿಮಮ್ 100 ಕಿಲೋಮೀಟ್ರು, ದಾವಣಗೆರೆಗೆ ಹೋಗ್ಬೇಕು ಅಂದ್ರೆ ಮಿನಿಮಮ್ 100 ಕಿಲೋಮೀಟ್ರು, ಈ ಕಡೆ ತುಮಕೂರು ಹೋಗ್ಬೇಕು ಅಂದ್ರೆ 100 ಕಿಲೋಮೀಟ್ರು. ಒಂದು ಇಂಟೀರಿಯರ್ ಪ್ಲೇಸ್ ಆದ್ರಿಂದ ಯಾವುದೇ ಡಯಾಲಿಸಿಸ್ನಿಂದ ಬಳಲುತ್ತಿರುವಂಥ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವಂಥ ರೋಗಿಗೆ ಡಯಾಲಿಸಿಸ್ ಬಹಳ ಅತ್ಯಮೂಲ್ಯವಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಈ ರಾಜ್ಯ ಸರ್ಕಾರದ ಕಾರ್ಯಕ್ರಮವನ್ನು ಇತ್ತೀಚಿನ ದಿನಗಳಲ್ಲಿ ಒಂದು ನೆಫ್ರೋಪ್ಲಕ್ಸ್ ಅಂತ ಒಂದು ಸಂಸ್ಥೆ ಏನು ಇದನ್ನು ಟೆಂಡರ್ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಅವರು ಹೊಸದಾಗಿ ಕಾಲಿಟ್ಟಿದ್ದಾರೆ. ಈ ಸಂಸ್ಥೆಯಿಂದ ನಮ್ಮ ಒಂದು ಪ್ರತಿದಿನ ಒಂದು ರೋಗಿಗೆ 1575 ಒಂದು ಸೈಕಲ್ ಏನಾದರೂ ಡಯಾಲಿಸಿಸ್ ಆಯಿತು ಅಂತಂದರೆ 1575 ರೂಪಾಯಿ ಸರ್ಕಾರ ಇದಕ್ಕೆ ಭರಿಸುತ್ತೆ, ರಾಜ್ಯ ಸರ್ಕಾರ. ಅದೇ ರೀತಿ ನಮ್ಮ ಆಸ್ಪತ್ರೆಯಲ್ಲಿ ಈ ನವೀಕರಣಗೊಳಿಸಿರುವ ಈ ಡಯಾಲಿಸಿಸ್ ಘಟಕ ಏನಿದೆ, ನಮ್ಮ ಒಂದು ARS ಅನುದಾನದಿಂದ ನಾವು 3-phase ವಿದ್ಯುತ್ತು, 24 ತಾಸು ಅವರಿಗೆ ವಾಟರ್ ಸಪ್ಲೈ, ಮತ್ತು ನಮಗೆ ಇಲ್ಲಿರುವಂಥ ಜಾಗ, ಹೊಸದಾಗಿ ಕಟ್ಟಡ ನಿರ್ಮಾಣ ಆಯಿತು ಆ ಜಾಗವನ್ನು ನೀಡಿದ್ದೇವೆ. ಈ ಒಂದು ವಿಚಾರವನ್ನು ಭಾಳ ದೂರದೃಷ್ಟಿಯಿಂದ ಇತ್ತೀಚೆಗೆ ನಮ್ಮ ಶಾಸಕರಾದ BG ಗೋವಿಂದಪ್ಪನವರು KDP ಮೀಟಿಂಗ್ನಲ್ಲಿ ಈ ಸಮಸ್ಯೆಯನ್ನು ಮೊದಲು ತೆಗೆಕೊಂಡಾಗ ಈ ಒಂದು ಮಿಷಿನ್ನ ಸಮಸ್ಯೆ ಇದೆ ಅಂತ ಗೊತ್ತಾದಾಗ ಒಂದು ರೆಂಟೆಡ್ ಮಿಷಿನ್ನ ಆವಾಗ್ಲೇ 1 ವಾರದ ಒಂದು ಸಮಯದಲ್ಲಿ ಆ ರೆಂಟೆಡ್ ಮಿಷಿನನ್ನು ನಮ್ಮ ಆಸ್ಪತ್ರೆಗೆ ತರಲಾಯಿತು. ಆ ಒಂದು ಮಿಷಿನ್ನು ಎಷ್ಟೋ ರೋಗಿಗಳಿಗೆ ಭಾಳ ಅನುಕೂಲವಾಗಿತ್ತು. ಅದೇ ರೀತಿ ಈ ದಿನ ಈ ಒಂದು ಸುದಿನ ಅಂತಲೇ ಹೇಳ್ಬೋದು ಡಯಾಲಿಸಿಸ್ ರೋಗಿಗಳಿಗೆ. ಈ ನಮ್ಮ ದೂರದೃಷ್ಟಿಯುಳ್ಳ ನಾಯಕ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊದಲನೇ ತಾಲೂಕಾಗಿ ಆದ್ಯತೆ ಮೇರೆಗೆ ಕಾರ್ಯರೂಪಕ್ಕೆ ತರಲಾಗಿದೆ. ಈ ವಿಚಾರದಲ್ಲಿ ನಮ್ಮ ಈ ಒಂದು ಸಮಾರಂಭಕ್ಕೆ
ಆಗಮಿಸಿರುವ ನಮ್ಮ ಒಂದು ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮಂಡಳಿ ಅಧ್ಯಕ್ಷ ಆಗಿರುವ ಬಿ ಜಿ ಗೋವಿಂದಪ್ಪರವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆಯಾದ ದಿನ ಅಂತ ಹೇಳ್ಬೋದು. ಹಾಗೂ ವಿಶೇಷವಾಗಿ ಈ ಒಂದು ಆಸ್ಪತ್ರೆಯ ಬಗ್ಗೆ ಕಾಳಜಿ ಹೊಂದಿರುವಂತಹ ನಮ್ಮ ದಳಬಾಯಿ ವೆಂಕಟೇಶಣ್ಣನವರು ಹಾಗೂ ಈ ಒಂದು ಆಡಳಿತ ವೈದ್ಯಾಧಿಕಾರಿಯಾದಂತಹ ಡಾಕ್ಟರ್ ಸಂಜಯ್ ಸರ್ ಅವರು ತುಂಬ ಮುತುವರ್ಜಿಯಿಂದ ಕಾಳಜಿಯಿಂದ ಇವತ್ತು ಈ ಒಂದು ಆಸ್ಪತ್ರೆಗೆ ಒಂದು ಸಕಾರಾತ್ಮಕವಾಗಿ ಒಂದು ಒಳ್ಳೆ ಹೆಸರು ತರೋ ನಿಟ್ಟಿನಲ್ಲಿ ತುಂಬ ಜನಪರ ಕಾರ್ಯಗಳನ್ನು ಮಾಡ್ತಿರೋದು ತುಂಬ ಸಂತೋಷ ಆಗ್ತಿದೆ. ಅಷ್ಟೇ ಅಲ್ಲ, ನಮ್ಮ ಆಸ್ಪತ್ರೆಗೆ ಕರ್ನಾಟಕ ರಾಜ್ಯದಲ್ಲಿಯೇ ಕಾಯಕಲ್ಪ ಪ್ರಶಸ್ತಿ ಬಂದಿದೆ. ಇದಕ್ಕೆ ಪ್ರಮುಖ ಕಾರಣವಾಗಿರುವಂಥ ನಮ್ಮ ಆಸ್ಪತ್ರೆಯ ಎಲ್ಲ ಶುಶ್ರೂಷಕಿಯವರು ಮತ್ತು ಏನು ಆಡಳಿತ ವೈದ್ಯಾಧಿಕಾರಿಗಳಾಗಿರ್ಬೋದು, ವೈದ್ಯರ ತಂಡ ಆಗಿರ್ಬೋದು, ಎಲ್ಲರಿಗೂ ನನಗೆ ನನ್ನ ಒಂದು ತುಂಬು ಹೃದಯದ ನಮನಗಳು. ಈಗ ಡಯಾಲಿಸಿಸ್ ಅಂತ ಅಂದರೆ ಕೇವಲ ಏನು 90% ಏನು ಮೂತ್ರಪಿಂಡ ವಿಫಲವಾದಾಗ ದೇಹದಲ್ಲಿ ಏನು ನಿರುಪಯುಕ್ತ ವಸ್ತುಗಳು ಏನಿರುತ್ತ ಅದು ಕಿಡ್ನಿ ಯಾವಾಗ ಹೊರಗಾಕೋದಕ್ಕೆ ಅದು ಅಸಮರ್ಥತೆ ಹೊಂದುತ್ತೋ ಆ ಒಂದು ಸಮಯದಲ್ಲಿ ದೇಹದ ಒಂದು ನಿರುಪಯುಕ್ತ ಪದಾರ್ಥಗಳನ್ನು ಹೊರಹಾಕೋದಕ್ಕೆ ಯಂತ್ರದ ಅವಶ್ಯಕತೆ ಇರುತ್ತೆ ಅಂತ ನಾನು ಒಂದು ಸಾಮಾನ್ಯವಾಗಿ ತಿಳ್ಕೊಂಡಿದ್ದೀನಿ. ಆ ಒಂದು ಯಂತ್ರದ ಅವಶ್ಯಕತೆ ಈಗ ಹೊಸದುರ್ಗ ತಾಲೂಕಿನಲ್ಲಿ ಇರಲಿಲ್ಲ. ಇವತ್ತು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಾಯಕರಾದಂಥ ಬಿ ಜಿ ಗೋವಿಂದಪ್ಪಾಜಿಯವರು ಸುಮಾರು ರೋಗಿಗಳ ಒಂದು ಅವರ ಒಂದು ಆಶಯದ ಮೇರೆಗೆ ಇವತ್ತು ಡಯಾಲಿಸಿಸ್ ಕೇಂದ್ರಕ್ಕೆ ಅನುದಾನವನ್ನು ತಂದುಕೊಡೋದ್ರ ಮೂಲಕ ಎಲ್ಲ ರೋಗಿಗಳ ಒಂದು ಒಂದು ಅವರ ಕೂಗಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಈ ಒಂದು ಡಯಾಲಿಸಿಸ್ ಕೇಂದ್ರ ಅಷ್ಟೇ ಅಲ್ಲ, ಆಸ್ಪತ್ರೆನೂ ಆಗಲಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಎಲ್ಲರೂ ಈ ರೀತಿ ಸಕಾರಾತ್ಮಕವಾಗಿ ಸ್ಪಂದಿಸ್ರಿ ಅಂತ ಹೇಳೋದ್ರ ಮೂಲಕ ನನಗೆ ಕೊಟ್ಟ ಸಮಯಾವಕಾಶದಲ್ಲಿ ಮಾತನಾಡೋದಕ್ಕೆ ತುಂಬ ಧನ್ಯವಾದ. ಬಟ್ ಡಯಾಲಿಸಿಸ್ ಇದೆಯಲ್ಲ, ಸಾವು ಬದುಕಿನ ಮಧ್ಯ ಹೋರಾಟ ಮಾಡ್ತಕ್ಕಂತ ಇದು ಡಯಾಲಿಸಿಸ್. ಅವರು ಇಲ್ಲಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅಷ್ಟು ತ್ರಾಸನ್ನ ಪಡ್ತಾರೆ, ಆ ಪೇಷಂಟಿನ ಪರಿತಪಿಸ್ತಾರಲ್ಲ ಆ ವೇದನೆ ಅಷ್ಟಿಷ್ಟಲ್ಲ. ಅದು ಅವರು ಡಯಾಲಿಸಿಸ್ ಮಾಡಿಸ್ಕೊಂತಾರಲ್ಲ ಅವ್ರಿಗೆ ಗೊತ್ತು, ಅದು ಮುಗಿದ ಮೇಲೆ ಸ್ವರ್ಗ ಸಿಗ್ತೇನೋ ಅನ್ನಂಗಾಗುತ್ತೆ. ಮತ್ತೆ 3 ದಿನ ಬಿಟ್ಟು ಮತ್ತೆ ಡಯಾಲಿಸಿಸ್ಗೆ ಬರ್ಬೇಕಲ್ಲ, ವಾರದಾಗ 2 ದಿನ 3 ದಿನ 4 ದಿನ ಸ್ವರ್ಗ ನರಕ ಸ್ವರ್ಗ ನರಕ ಎರಡನ್ನೂ ಅನುಭವಿಸ್ಬೇಕಲ್ಲ. ಪ್ರಾಣಕ್ಕಾಗಿ ಜೀವದ ಜೊತೆ ಹೋರಾಟ ಮಾಡೋದು, ಉದಾಸೀನ ಮಾಡಿಬಿಟ್ರೆ 3 ದಿನ 4 ದಿನ ಬೇಡ, 1 ವಾರದಾಗ ಪಟ್ಟ ಅಂದ್ಬಿಡ್ತಾರೆ. ಅಂತ ಇದನ್ನ ನಾವು ಪ್ರಾಣ ಉಳಿಸ್ಕೊಳಕ್ಕೆ ಸನ್ಮಾನ್ಯ ನಮ್ಮ ಶಾಸಕರು ಇದಕ್ಕೆ ಕಾಳಜಿ ವಹಿಸಿ ಈ ಘಟಕವನ್ನು ಓಪನ್ ಮಾಡಿಸಿದರೆ ನಿಜವಾಗ್ಲೂ ಕೂಡ ತಾಲೂಕಿನ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ಇದು ಬೇಕು ನಮ್ಮಲ್ಲಿ, ನಾವು ಡಾಕ್ಟ್ರು ದೇವರು ಅಂತ ತಿಳ್ಕೊಂಡೆ ನಾವು ಬರೋದು. ಅದು ಕಾಯಿಲೆ ಸಣ್ಣದಿರ್ಬೋದು, ದೊಡ್ಡದಿರ್ಬೋದು, ಮಧ್ಯಮದ್ದಿರ್ಬೋದು, ಬಟ್ ಆದರೆ ಅದೇ ರೀತಿ ನಮ್ಮ ಸಾರ್ವಜನಿಕರನ್ನ ಅಹವಾಲನ್ನು ಸ್ವೀಕರಿಸಿ ಡಾಕ್ಟ್ರುಗಳು ಚೆನ್ನಾಗಿ ಶುಶ್ರೂಷೆಯನ್ನು ಮಾಡಿದರೆ ನಿಜವಾಗ್ಲೂ ಕೂಡ ಪುಣ್ಯ ಡಾಕ್ಟ್ರಿಗೆ ಸನ್ಮಾನ್ಯ ನಮ್ಮ ಶಾಸಕರಿಗೆ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಎಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಶುಶ್ರೂಷಕಿಯರು ಎಲ್ಲರೂ ಕೂಡ ಚೆನ್ನಾಗಿ ಕೆಲಸವನ್ನು ಮಾಡಿದಾಗ ಮಾತ್ರ ಚುನಾಯಿತ ಪ್ರತಿನಿಧಿಗಳಿಗೆ ನಮ್ಮ ಶಾಸಕರಿಗೆ ಹೆಚ್ಚು ಗೌರವ ಸಿಗುತ್ತೆ. ನೀವು ಕೆಲಸ ಮಾಡಬೇಕು, ನೀವು ಅಸಡ್ಡೆತನ ತೋರಿಸಿದ್ರೆ ಸಾರ್ವಜನಿಕರ ಆರೋಗ್ಯ ಹಾಳಾಗುತ್ತೆ, ಸ್ಟ್ರೈಕ್ ಮಾಡ್ತಕ್ಕಂಥ ಜನ ಇರ್ತಾರೆ, ಅವ್ಯವಸ್ಥೆ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದು, ಅದಕ್ಕೆ ಅವಕಾಶ ಕೊಡದಂಗೆ ಸಾರ್ವಜನಿಕರನ್ನ ಪ್ರೀತಿಯಿಂದ ಕಂಡು ಅವ್ರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟರೆ ಅದಕ್ಕಿನ್ನ ಪುಣ್ಯ ಬೇರೆ ಇನ್ನೇನು ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.